ನಮಸ್ಕಾರ, ನೀವು ನೋಡ್ತಾ ಇದ್ರೆ ನೂತನ ನ್ಯೂಸ್. ನಾನು ಕಲ್ಪನಾ. ಇದೀಗ ಮೊದಲಿಗೆ ಹೆಡ್ಲೈನ್ಸ್. ರಾಜಗುರು ಸ್ಮೃತಿ ರಾಷ್ಟ್ರೀಯ ಸಂಗೀತೋತ್ಸವ ಸಂಪನ್ನ. ನಾಡಿನ ಹಿರಿಕಿರಿಯ ಸಂಗೀತ ಕಲಾವಿದರ ಜುಗಲ್ಬಂದಿ ಕಲಾ ಪ್ರೇಕ್ಷಕರ ಮನಸ್ಸನ್ನ ರಂಜಿಸುವಲ್ಲಿ ಯಶಸ್ವಿ. ಅನ್ನಾವರ ಪಟ್ಟಣದ ಕುಡಿಯುವ ನೀರಿನ ಸಮಸ್ಯೆಗೆ ಸಿಗಲಿದೆ ಮುಕ್ತಿ. ಶರಾವತಿ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯೇ ಶಕ್ತಿ. ಎರಡೇ ವರ್ಷದಲ್ಲಿ ಸಂಪೂರ್ಣ ಪರಿಹಾರ ಎಂದು ಶಾಸಕ ದಿನಕರ್ ಶೆಟ್ಟಿ ಭರವಸೆ. ತನ್ನನ್ನ ಯಾರೂ ಲೈಕ್ ಮಾಡಿಲ್ಲ ಅಂತ ವಿದ್ಯಾರ್ಥಿನಿಯ ತಪ್ಪು ನಿರ್ಧಾರ. ವಿಡಿಯೋ ಲೈವ್ನಲ್ಲಿ ವಿಷ ಸೇವಿಸಿದ್ಲು ಯಾಸ್ಮಿನ್. ಮೈಸೂರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವು. ಇದೀಗ ವಾರ್ತೆಗಳ ವಿವರ. ನಾಡಿನ ಹಿರಿಕಿರಿಯ ಸಂಗೀತ ಕಲಾವಿದರು ಡಾಕ್ಟರ್ ಬಸವರಾಜ್ ಗುರು ಸ್ಮೃತಿಯನ್ನ ಸುಶ್ರಾವ್ಯವಾಗಿ ಹಾಡುವ ಮೂಲಕ ನೆರೆದಿದ್ದ ಜನರ ಮನಸ್ಸನ್ನ ರಂಜಿಸುವಲ್ಲಿ ಯಶಸ್ವಿಯಾದರು. ಶ್ರೀಕೃಷ್ಣ ಮ್ಯೂಸಿಕ್ ಅಕಾಡೆಮಿ ಟ್ರಸ್ಟ್, ಡಾಕ್ಟರ್ ಬಸವರಾಜ ರಾಜಗುರು ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಾರವಾರ ಇವರುಗಳ ಸಹಯೋಗದಲ್ಲಿ ರವಿವಾರ ಶಿರಸಿಯ ಸಾಮ್ರಾಟ್ ಅತಿಥಿ ಗೃಹದಲ್ಲಿ ರಾಜಗುರು ಸ್ಮೃತಿ ರಾಷ್ಟ್ರೀಯ ಸಂಗೀತೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇದೇ ವೇಳೆ ಗಾಯಕರಾದ ನಮನಾ ಭಟ್, ಗಗನಾ ಭಟ್, ಡಾಕ್ಟರ್ ಕೃಷ್ಣಮೂರ್ತಿ ಭಟ್ ಬೊಮ್ಮನಳ್ಳಿ, ಪಂಡಿತ್ ಮುದ್ದುಮೋಹನ ಬೆಂಗಳೂರು ಹಾಗೂ ಸಚಿನ್ ಭಾಗವತ್ ಮುರೂರು, ಹೀಗೆ ನಾಡಿನ ಹಿರಿಕಿರಿಯ ಸಂಗೀತ ಕಲಾವಿದರು ಡಾಕ್ಟರ್ ಬಸವರಾಜಗುರು ಸ್ಮೃತಿಯನ್ನ ಸುಶ್ರಾವ್ಯವಾಗಿ ಹಾಡುವ ಮೂಲಕ ನೆರೆದಿದ್ದ ಜನರ ಮನಸ್ಸನ್ನ ರಂಜಿಸುವಲ್ಲಿ ಯಶಸ್ವಿಯಾದರು. ಅಲ್ಲದೆ ಇವರುಗಳಿಗೆ ತಬಲದಲ್ಲಿ ಗುರುರಾಜ್ ಹೆಗಡೆ ಅಡುಕೊಳ, ಅನಂತ ಹೆಗಡೆ ವಾಜಗಾರ ಮತ್ತು ಅನಿವೃದ್ಧ ಹೆಗಡೆ ವರ್ಗಾಸರ, ಹಾಗೆಯೇ ಹಾರ್ಮೋನಿಯಂನಲ್ಲಿ ಪ್ರಕಾಶ್ ಹೆಗಡೆ ಎಡಳ್ಳಿ ಮತ್ತು ಅಜಯ ಹೆಗಡೆ ಬೆಣ್ಣೆಮನೆ ಉತ್ತಮ ಸಾಥ್ ನೀಡಿ ಸಹಕರಿಸಿದರು. ಈ ಕಾರ್ಯಕ್ರಮವನ್ನು ಶಿರಸಿ ಟಿಎಸ್ಎಸ್ ಅಧ್ಯಕ್ಷ ಶಾಂತಾರಾಮ್ ಹೆಗಡೆ ಶೀಗೆಹಳ್ಳಿ ಉದ್ಘಾಟಿಸಿದರು. ಹಾಗೆ ಈ ಸಂದರ್ಭದಲ್ಲಿ ಡಾಕ್ಟರ್ ಬಸವರಾಜ ರಾಜಗುರು ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ನ ಪ್ರಮುಖ ಚಂದ್ರಕಾಂತ್ ಅಧ್ಯಕ್ಷತೆ ವಹಿಸಿದ್ದರು. ಇದೇ ವೇಳೆ ಶಿರಸಿ ಮಾರಿಕಾಂಬಾ ದೇವಾಲಯದ ಧರ್ಮದರ್ಶಿ ಶಾಂತಾರಾಮ್ ಹೆಗಡೆ ಹಾಗೂ ಶಿರಸಿ ಎಂಎಂ ಕಲಾ ಮತ್ತು ಮಹಾವಿದ್ಯಾಲಯದ ಸಂಗೀತ ಪ್ರಾಧ್ಯಾಪಕ ಡಾಕ್ಟರ್ ಕೃಷ್ಣಮೂರ್ತಿ ಭಟ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನನ್ನನ್ನು ಯಾರೂ ಲೈಕ್ ಮಾಡಿಲ್ಲ, ನಾನು ಜೀವನದಲ್ಲಿ ಏನನ್ನೂ ಸಾಧನೆ ಮಾಡಿಲ್ಲವೆಂದು ಮನನೊಂದು ವಿದ್ಯಾರ್ಥಿನಿಯೊಬ್ಬಳು ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ಮೈಸೂರು ನಗರದಲ್ಲಿ ನಡೆದಿದೆ. ಬಿನ್ನಿ ಮಂಟಪದ ಕಾವೇರಿ ನಗರದಲ್ಲಿ ವಾಸವಾಗಿದ್ದ ಯಾಸ್ಮಿನ್ ತಾಜ್ ಮೃತ ವಿದ್ಯಾರ್ಥಿನಿ. ಕೇರಳ ಮೂಲದ ಯುವತಿ ಓದಲೆಂದು ಮೈಸೂರಿಗೆ ಆಗಮಿಸಿ ಜೆಎಸ್ಎಸ್ ಕಾಲೇಜಿನಲ್ಲಿ ಪಿಯುಸಿ ಓದುತ್ತಿದ್ದಳು. ಲಾಯರ್ ಆಗಬೇಕೆಂಬ ಆಸೆ ಇಟ್ಟುಕೊಂಡಿದ್ದ ಈಕೆ ಓದಿನಲ್ಲಿ ಮುಂದೆ ಬರಲಿಲ್ಲ. ಇದರಿಂದ ಮನನೊಂದ ಈಕೆ, ನನ್ನನ್ನು ಯಾರೂ ಲೈಕ್ ಮಾಡಲಿಲ್ಲ, ಜೀವನದಲ್ಲಿ ಏನೂ ಸಾಧಿಸಲಿಲ್ಲ, ನಾನೊಬ್ಬಳು ಓದಿನಲ್ಲಿ ಹಿಂದೆ ಇರುವ ವಿದ್ಯಾರ್ಥಿನಿ ಎಂದು ತನ್ನ ಮೊಬೈಲ್ನಲ್ಲಿ ಲೈವ್ ಮಾಡಿ ಮಾತ್ರೆಗಳನ್ನು ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಳು. ಈ ವಿಷಯ ಅರಿತು ನೆರೆಯವರು ಕೂಡಲೇ ನಗರದ ಖಾಸಗಿ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲು ಮಾಡಿದ್ದರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಯುವತಿ ಸಾವನ್ನಪ್ಪಿದ್ದಾಳೆ. ಈ ಸಂಬಂಧ ಮೇಟಗಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೊಲೆಗಡುಕರು, ಪುಡಾರಿಗಳು, ಲಂಪಟರು, ಕ್ರಿಮಿನಲ್ ಹಿನ್ನೆಲೆಯುಳ್ಳವರು ತಮ್ಮ ಪಟಾಲಂಗಳ ಜೊತೆ ರಾಜಕೀಯ ಮಾಡುತ್ತಿದ್ದಾರೆ, ಅಂತವರಿಗೆ ಹೆಚ್ಚಿನ ಪ್ರಾಶಸ್ತ್ಯ. ಇಂದು ಪ್ರಾಮಾಣಿಕತೆಗೆ ಬೆಲೆ ಇಲ್ಲವಾಗಿದೆ. ಯುವಜನತೆ ದುಶ್ಚಟಗಳಿಂದ ದೂರವಾಗಿ ಉತ್ತಮರ ಸಹವಾಸ ಮಾಡಬೇಕು ಎಂದು ಜೆಡಿಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜಿಎನ್ ಗೌಡ ಅಭಿಪ್ರಾಯಪಟ್ಟರು. ಹೊನ್ನಾವರ ತಾಲೂಕಿನ ಹಡಿನಬಾಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ವಿವೇಕಾನಂದ ಕ್ರೀಡಾ ಹಾಗೂ ಸಾಂಸ್ಕೃತಿಕ ವೇದಿಕೆ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆದ ಶಾಲಾ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಉದ್ದೇಶಿಸಿ ಅವರು ಮಾತನಾಡುತ್ತಿದ್ದರು. ಶಾಲೆಯ ವಾರ್ಷಿಕೋತ್ಸವದ ಜೊತೆಗೆ ವಿವೇಕಾನಂದರ ಜಯಂತಿ ಆಚರಿಸುತ್ತಿರುವುದು, ಕೃಷಿಕರನ್ನ ಸನ್ಮಾನಿಸಿರುವುದು ಪ್ರಶಂಸನೀಯವಾದುದು. ಇಲ್ಲಿ ಕಲಿತ ಮಕ್ಕಳು ಮುಂದಿನ ದಿನಗಳಲ್ಲಿ ಉತ್ತಮ ಪ್ರಜೆಯಾಗಿ ದೇಶದ ಅತ್ಯುನ್ನತ ಹುದ್ದೆ ಏರಬಹುದು. ಆ ಕಾರಣದಿಂದ ಮಕ್ಕಳಿಗೆ ಉತ್ತಮ ಪ್ರಾಥಮಿಕ ಶಿಕ್ಷಣವನ್ನ ನೀಡಬೇಕು. ಯುವಕರು ದುಶ್ಚಟಗಳಿಗೆ ದಾಸರಾಗದೆ ಸಮಾಜದ ಏಳಿಗೆಯಲ್ಲಿ ಭಾಗಿಯಾಗಬೇಕು, ಉತ್ತಮ ವ್ಯಕ್ತಿಗಳಾಗಿ ಹೊರಹೊಮ್ಮಬೇಕು ಎಂದು ಕರೆ ನೀಡಿದರು. ಕ್ರಿಮಿನಲ್ ಅಪರಾಧ ಹಿನ್ನೆಲೆ ಇರೋದನ್ನ, ಸಮಾಜಕ್ಕೆ ಮಾರಕ ಆಗುವವರನ್ನ ಯಾವುದೇ ರೀತಿಯಲ್ಲಿ ಬೆಂಬಲಿಸಬೇಡಿ. ನಾವೆಲ್ಲರೂ ಒಟ್ಟಾಗಿ
ಹುಟ್ಟಬೇಕಿದ್ರೆ ಸಮಾಜ ಜಾತಿ ಅಂತ ಇರೋದಿಲ್ಲ, ಸಾಯ್ಬೇಕಂದ್ರೆ ತಕೊಂಡು ಹೋಗೋದಿಲ್ಲ. ಎಲ್ಲದಕ್ಕೂ ಎಲ್ಲರನ್ನು ಎಲ್ಲರೂ ಬೆಳೀಲಿವಿದಿಲ್ಲ. ರಕ್ತಕ್ಕೆ ಜಾತಿ ಉಂಟಾ, ನೀರಿಗೆ ಜಾತಿ ಉಂಟಾ? ಬೆಳೆಗೆ ನಾವು ಬೆಳೆ ಬೆಳೆ ಎಲ್ಲೋ ಬೆಳೀತಾರೆ. ನಮ್ಮ ಅಡಿಕೆ ಬೆಳೆದು ಯಾರೋ ತಗೊಂಡು ಹಣ ಕೊಟ್ಟು ತಗೊಂಡು ಮಾಡ್ತಾರೆ. ಅದಕ್ಕೆಲ್ಲ ಒಂದೊಂದು ರೀತಿಯಲ್ಲಿ ಮಾನದಂಡ ಇರ್ತದೆ. ಆ ದಿಶೆಯಲ್ಲಿ ನಾವೆಲ್ಲರೂ ಒಟ್ಟಾಗಿ ಮುಂದಿನ ಒಳ್ಳೆ ಸಮಾಜ ನಿರ್ಮಾಣ ಮಾಡಬೇಕಿದ್ರೆ ನಮ್ಮೆಲ್ಲರ ಪಾತ್ರ ಅಗತ್ಯ ಇದೆ. ಇಲ್ಲಿ ದ್ವೇಷ ಅಸೂಯೆ ಮುಖ್ಯ ಅಲ್ಲ. ಸ್ವಾಮಿ ವಿವೇಕಾನಂದರು ಏನು ಹೇಳಿದರು ಅಂದರೆ, ನಾವು ಯಾರನ್ನು ಯಾರು ನಮ್ಮನ್ನು ಪ್ರೀತಿಸ್ತಾರೆ ನಾವು ಅವರನ್ನ ಗೌರವಿಸಬೇಕು. ಸ್ವಾಮಿ ವಿವೇಕಾನಂದರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಗೌರವ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಮರಕಸಬುದಾರರಾದ ರಾಮಗೌಡ ಮಾಸ್ತಿಹಳ್ಳೆರವರನ್ನ ಸನ್ಮಾನಿಸಲಾಯಿತು. ಕಾರ್ಯಕ್ರಮ ಉದ್ಘಾಟಿಸಿ ತಾಲೂಕು ಪಂಚಾಯತ್ ಸದಸ್ಯ ಆರ್ಪಿ ನಾಯ್ಕ ಮಾತನಾಡಿ, ಶ್ರಮಿಕರನ್ನ ಗೌರವಿಸಿ ಸನ್ಮಾನಿಸಿರುವುದು ನಿಜಕ್ಕೂ ಶ್ಲಾಘನೀಯ. ಕನ್ನಡ ಶಾಲೆ ಉಳಿಸಿ ಬೆಳೆಸಬೇಕು. ಊರಿನ ಜನರ ಸಹಕಾರದಿಂದ ಅದ್ಭುತವಾದ ರೀತಿಯಲ್ಲಿ ಕಾರ್ಯಕ್ರಮ ಆಯೋಜನೆಯಾಗಿದೆ ಎಂದರು. ಮುಂದಿನ ಶಾಲೆ 105 ಅದೇ ಎರಡು ಶತಮಾನ ಕಾಣಬೇಕು. ಯಾಕಂತ ಹೇಳಿದ್ರೆ ಇಂಥ ಶಾಲೆ ಈಗ ಸರ್ಕಾರಿ ಶಾಲೆ ಮುಚ್ಚುವ ಸಂದರ್ಭ ಬಂದಿದೆ. ಯಾಕಂತೇಳಿದ್ರೆ ಮಕ್ಕಳೇ ಇಲ್ಲಿ ಈಗ ನಾನು ನಮ್ಮ ಶಾಲೆಯಲ್ಲಿ ಕಲಿಬೇಕಾದ್ರೆ 180 ಮಕ್ಕಳಿದ್ರು, ಈಗ ಮೊನ್ನೆ ನೋಡ್ತೇನೆ 40 ಮಕ್ಕಳಾಗಿದೆ. ಅದು ಮಕ್ಕಳ ಕೊರತೆ ಆಗಲ್ಲ, ಈ ಇಂಗ್ಲೀಷ್ ಮಾಧ್ಯಮ ಇಂಗ್ಲೀಷ್ ವ್ಯಾಮೋಹದಲ್ಲಿ ನಮ್ಮ ಪಾಲಕರು ಕಾನೂನು ಹಾಕ್ತಾರೆ. ಅದು ನಮ್ಮ ಈಗಿನ ಅವಶ್ಯಕತೆ ಸಹ ಹಾಗೆ ಆಗಿದೆ. ಆದರೆ ಯಾವುದೇ ಗುಣಮಟ್ಟ ಕಡಿಮೆ ಇಲ್ಲದೆ ನಮ್ಮ ಸರ್ಕಾರಿ ಶಾಲೆ ಮಕ್ಕಳಿಗೆ ಶಿಕ್ಷಣ ಕೊಡ್ತದೆ. ಇದನ್ನು ಗಮನಿಸಬೇಕು. ಈಗೂ ಸಹ ಏನು ಇಂಗ್ಲೀಷ್ ಮಾಧ್ಯಮವನ್ನು ಒಂದು ವಿಷಯವಾಗಿ ಮಾಡ್ತಂತೇಳಿ ಸರ್ಕಾರ ಮಾಡ್ತದೆ. ಮುಂದಿನಗಳಲ್ಲಿ ನಮ್ಮ ಶಾಲೆಯನ್ನು ನಾವು ಇಟ್ಟುಕೊಳ್ಬೇಕು, ರಕ್ಷಣೆ ಮಾಡಬೇಕು. ಗ್ರಾಮ ಪಂಚಾಯತ್ ಅಧ್ಯಕ್ಷ ಚಂದ್ರಹಾಸ್ ನಾಯ್ಕ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಈ ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನ ಇತರ ಸರ್ಕಾರಿ ಶಾಲೆಗಳಿಗೆ ಮಾದರಿಯಾಗಿದೆ. ಸರ್ಕಾರಿ ಶಾಲೆ ಉಳಿಸಿ ಬೆಳೆಸುವ ಜವಾಬ್ದಾರಿ ಪ್ರತಿಯೊಬ್ಬರ ಮೇಲಿದೆ ಎಂದರು. ಬೇಕು ಸ್ವಾಮಿ, ಊರಿನಲ್ಲಿ ಹಿರಿಯವರು ಬೇಕು. ಹಾಗಿದ್ರೆ ಯಾಕೆ ಬೇಕು? ಎಲ್ಲವರೂ ಸೇರಿ ಒಳ್ಳೆಯ ಕೆಲಸವನ್ನು ಮಾಡುವುದಕ್ಕೆ ಬೇಕು. ಈ ನಮ್ಮ ಶಾಲೆಯಲ್ಲಿ ಇಷ್ಟು ಸುಂದರವಾದ ಕಾರ್ಯಕ್ರಮ ಪ್ರತಿ ವರ್ಷವೂ ಇಷ್ಟು ಚಂದವಾಗಿ ಇಷ್ಟು ಅಚ್ಚುಕಟ್ಟಾಗಿ ನಡೆಯುತ್ತದೆ ಅಂತಾದ್ರೆ ಅದೆಲ್ಲದಕ್ಕೂ ನೀವೇ ಕಾರಣ. ಸಿಳ್ಳೆ ಹೊಡೆಯವರು ಸಹಿತ ಬರ್ತದೆ ಖಂಡಿತ. ಒಂದು ಊರಿನಲ್ಲಿ ಒಕ್ಕಟ್ಟಿದ್ದಾವಾಗ ಎಲ್ಲ ಕಾರ್ಯಕ್ರಮ ಚಂದ ಕಾಣಿಸಿಕ್ಕಾಗ್ತದೆ. ಈ ನಮ್ಮ ಊರಿನಂದ್ರೆ ಈ ಹಡಿನಬಾಳ ಊರಿನ ಈ ಕಾರ್ಯಕ್ರಮ ನನ್ನ ಪಂಚಾಯತ್ಗಷ್ಟೇ ಅಲ್ಲ, ಉಳಿದ ಪಂಚಾಯತ್ನಲ್ಲಿರುವ ಕನ್ನಡ ಶಾಲೆಗೆ ಒಂದು ಪಾಠ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ವೇದಿಕೆಯಲ್ಲಿ SDMC ಅಧ್ಯಕ್ಷೆ ಸುನೀತಾ ಶೇಟ್, ಗ್ರಾಮ ಪಂಚಾಯತ್ ಸದಸ್ಯರಾದ ಮಾಬಲೇಶ್ವರ್ ಹೆಗಡೆ, ವಿಷ್ಣು ಹೆಗಡೆ, CRP GM ಭಟ್, IR ಭಟ್, SG ಹೆಗಡೆ ನವಿಲ್ಗೋಂಡ್, ಶಾಲಾ ಮುಖ್ಯೋಪಾಧ್ಯಾಯ ಶಾರದಾ ಹೆಗಡೆ, ವಿವೇಕಾನಂದ ಸಾಂಸ್ಕೃತಿಕ ವೇದಿಕೆ ಅಧ್ಯಕ್ಷ ಪ್ರಮೋದ್ ಗೌಡ ಮತ್ತಿತರರು ಉಪಸ್ಥಿತರಿದ್ದರು. ಸಭಾ ಕಾರ್ಯಕ್ರಮದ ನಂತರ ದುರ್ಗಾ ಪರಮೇಶ್ವರಿ ಚಂಡೆ ಮಿತ್ರ ಸಂಕುಲ ಬಡ್ಡುಕುಳಿ ಚಿತ್ರಾಪುರ ಇವರಿಂದ ಕೇರಳ ಶೈಲಿ ಚಂಡೆ ವಾದನ ನಡೆಯಿತು. ತದನಂತರ ಶಾಲಾ ಮಕ್ಕಳಿಂದ ಮನರಂಜನಾ ಕಾರ್ಯಕ್ರಮ ಹಾಗೂ ರಂಗಸೌಧ ವಡ್ಡಿನಗದ್ದೆ ಸಿದ್ದಾಪುರ ಇವರಿಂದ ಅಂಧಕಾರ ಪೌರಾಣಿಕ ನಾಟಕ ನಡೆಯಿತು. ನಾಗರಾಜ್ ನಾಯ್ಕ, ನೂತನ ನ್ಯೂಸ್, ಹೊನ್ನಾವರ. ಇನ್ನಷ್ಟು ಸುದ್ದಿಗಳನ್ನ ನೋಡೋಣ ಸ್ಮಾಲ್ ಬ್ರೇಕ್ ನಂತರ.